ಪರಮೇಶ್ವರನಿಗೆ ಎಂಜಲು ನೀರು ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಂಜನಗೂಡು ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ನಾವು ಸರ್ಕಾರಿ ನೌಕರರು ಅವರು ಹೇಳಿದ ಕಡೆ ಸಹಿ ಹಾಕಿದ್ದೇವೆ. ವಿಡಿಯೋ ಹಾಗೂ ಪತ್ರಿಕಾ ಪ್ರಕಟಣೆ ಬಗ್ಗೆ ಅರ್ಚಕರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರ ಬಿಟ್ಟರೆ ನಮಗೇನು ಗೊತ್ತಿಲ್ಲ ಅಂತ ಅರ್ಚಕರು ತಮ್ಮ ಸ್ಪಷ್ಟನೆಯನ್ನು ನೀಡಿದ್ದಾರೆ. ನಂಜನಗೂಡು ಜನರಿಗೆ ಪ್ರಕರಣ ಮತ್ತು ವಿಷಯ ಅನ್ನೋದೇನು ಗೊತ್ತಿದೆ, ನಂಜನಗೂಡು ಜನರೇ ಇದನ್ನು ಇತ್ಯರ್ಥ ಮಾಡಿಕೊಳ್ಬೇಕು. ಪತ್ರಿಕಾ ಪ್ರಕಟಣೆ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಭಕ್ತರು. ಇದೀಗ ಮತ್ತಷ್ಟು ಅನುಮಾನಕ್ಕೆ ಅರ್ಚಕರ ಮಾತುಗಳು ಕಾರಣವಾಗಿದೆ. ಜನವರಿ 3ನೇ ತಾರೀಕಿನಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ. ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯಿತು. ಆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದ್ರು. ಅದು ನಾವು 3 ಜನ ಸಹಿ ಮಾಡಿದ್ವಿ. ನಮ್ಮ ಸರ್ಕಾರಿ ನೌಕರರು ಆದ್ದರಿಂದ ನಾವು ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಒಂದು ಸಹಿ ಮಾಡಿದ್ವಿ. ನಂಜನಗೂಡು ಜನರಿಗೆ ಇದು ಪ್ರಕರಣಗಳೆಲ್ಲ ಗೊತ್ತಿರುತ್ತೆ, ಅವರೇ ಪ್ರತ್ಯರ್ಥ ಮಾಡ್ಕೋಬೇಕು. ಜನವರಿ 3ನೇ ತಾರೀಕಿನಂದು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆ ಶಾಂತಿ ಸಭೆಗೆ ನಾವೆಲ್ಲ ಹೋಗಿದ್ವಿ. ಪರಸ್ಪರ ವಾದ ವಿವಾದಗಳು ಚರ್ಚೆ ಆಯಿತು. ಆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ಪತ್ರವನ್ನು ನೀಡಿ ಆ ಪತ್ರಕ್ಕೆ ಸಹಿ ಹಾಕಬೇಕು ಅಂತ ಹೇಳಿದ್ರು. ಅದು ನಾವು 3 ಜನ ಸಹಿ ಮಾಡಿದ್ವಿ. ನಮ್ಮ ಸರ್ಕಾರಿ ನೌಕರರು ಆದ್ದರಿಂದ ನಾವು ಅವರ ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು ಒಂದು ಸಹಿ ಮಾಡಿದ್ವಿ. ನಂಜನಗೂಡು ಜನರಿಗೆ ಇದು ಪ್ರಕರಣಗಳೆಲ್ಲ ಗೊತ್ತಿರುತ್ತೆ, ಅವರೇ ಪ್ರತ್ಯರ್ಥ ಮಾಡ್ಕೋಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.